ಒಂದು 4 ಸಾಲು ಹನುಮಾನ್ ಚಾಲೀಸ ಬರೋದಿಲ್ಲ, ಯಾರು ಭಗವದ್ಗೀತ ಓದಿಲ್ಲ, ರಾಮಾಯಣನೂ ಓದಿಲ್ಲ, ಸುಮ್ನೆ ಇವರೆಲ್ಲ ಬರೀ ದೇವರ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇರೋದು. ಇವ್ರ ಇವ್ರ ಮಕ್ಕಳಿಗೆ ಎಲ್ಲೆಲ್ಲಿ ಕಳಿಸ್ತಾ ಇದಾರೆ ಸರ್? ಯಾರು ಧರ್ಮ ರಕ್ಷಣೆಯಲ್ಲಿದ್ದಾರೆ ಇವ್ರ ಮಕ್ಕಳು? ಕೇಸರಿ ಶಾಲ್ ಇವ್ರ ಮಕ್ಕಳ ಮೇಲೆ ಯಾಕಿಲ್ಲ? ಎಷ್ಟ್ ಜನ ಗೋಶಾಲೆಗೆ ಹೋಗ್ತಾರೆ ಇವ್ರ ಮಕ್ಕಳು? ಎಷ್ಟ್ ಜನ ಗೌಮೂತ್ರ ಕುಡಿತಾರೆ ಬಿಜೆಪಿ ಶಾಸಕರು ಎಂಪಿಗಳು? ನನಗೊಂದು ಪಟ್ಟಿ ಕೊಟ್ಬಿಡಿ, ನೀವು ಕೇಳಿ, ಎಲ್ಲರಿಗೂ ಕೇಳಿ ಸರ್, ಒಂದು ಪಟ್ಟಿ ಕೊಟ್ಬಿಡಿ ನನಗೆ, ಇಂಥ ಇಂಥ ಶಾಸಕರು, ಇಂಥ MLC, ಇಂಥ MPಗಳು ಗೌಶಾಲಾ ಇಟ್ಟಿದ್ದಾರೆ, ಇಂಥ MPಗಳು ದಿನ ಎದ್ದು ಗೋಮೂತ್ರ ಕುಡಿತಾರೆ, ಇಂಥ ಮಕ್ಕಳು ಹೋಗಿ ಗೌಶಾಲೆಯಲ್ಲಿ ದಿನ ಸೇವೆ ಸಲ್ಲಿಸ್ತಾರೆ ಅಂತ ಒಂದು ಪಟ್ಟಿ ಕೊಟ್ಬಿಡಿ ಸರ್. 10% ಅನ್ನ ಮಾಡಿದ್ರೆ ಐ ವಿಲ್ ನಾಟ್ ಎವರ್ ಟಾಕ್ ಆನ್ ದಿಸ್ ಅಗೇನ್. 10% ನಾನು ಚಾಲೆಂಜ್ ಆಗ್ತೀನಿ ನನಗೆ. ಈಗ ನಾನು ಹೇಳ್ತೀನಿ, ಅವರೇ ತಾನೇ ಪ್ರತಿಪಾದನೆ ಮಾಡ್ತಾ ಇರೋದು. ನಾವು ನಮಗೆ ಅವರಿಗೆ ಡಿಫ್ರೆನ್ಸ್ ಏನ್ ಗೊತ್ತಾ? ನನ್ನ ಮಗಂಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಿ ರೀ, ನನ್ನ ಮಗಂಗೆ ಬಸವ ತತ್ವ, ಗುರುನಾರಾಯಣ ತತ್ವ, ಸಂವಿಧಾನ ತತ್ವ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಅವರಿಗೆ ಡಿಫ್ರೆನ್ಸ್ ಏನಂದ್ರೆ, ನನ್ನ ಮಗಂಗೆ ನಾನೇನು ಬಯಸ್ತಾ ಇದ್ದೀನಿ ಅದೇ ನಿಮ್ಮ ಮಗಂಗೂ ಬಯಸೋದು. ಅವರಲ್ಲಿ ಡಿಫ್ರೆನ್ಸ್ ಏನಂದ್ರೆ, ನಿಮ್ಮ ಮಕ್ಕಳು ಬಡವ್ರ ಮಕ್ಕಳು ಹೋಗಿ ಧರ್ಮ ರಕ್ಷಣೆ ಗೋರಕ್ಷಣೆ ಮಾಡಬೇಕು, ಅವ್ರ ಮಕ್ಕಳು ಅಬ್ರಾಡ್ ಹೋಗ್ಬೇಕು ಓದಕ್ಕೆ, ಬಿಸ್ನೆಸ್ ಮಾಡಬೇಕು, ಇದೇ ಡಿಫ್ರೆನ್ಸ್.